ಇನ್ನು ಮುಂದಿನ ಕ್ಷೇತ್ರ ಸಾಗರ ಇಲ್ಲಿ ಪಿಯಿಂದ ಹರ್ತಾಳಪ್ಪ ಅವರು ಮತ್ತೊಂದು ಕಡೆ ಪ್ರಶಾಂತ್ ಕೂಡ ಕೇಳ್ತಿದ್ದಾರೆ ಆದರೆ ಅಷ್ಟು ಸುಲಭ ಇಲ್ಲ ಏನು ಕಾಂಗ್ರೆಸ್ನಿಂದ ಬೇಳೂರು ಗೋಪಾಲಕೃಷ್ಣ ಡಾಕ್ಟರ್ ರಾಜನಂದಿನಿ ಅವರಿಬ್ಬರು ನಡುವೆ ಸಾಕಷ್ಟು ಫೈಟ್ ಇದೆ ಈ ಗೊಂದಲದಲ್ಲಿ ಆಮ್ ಆದ್ಮಿ ದಿವಾಕರ್ರು ಒಂದಷ್ಟು ಬಾರಿ ಸದ್ದಾಗ್ತಾ ಇದೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ಜನ ಮಾತಾಡ್ತಾರೆ ದಿವಾಕರ್ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆಯೋ ಅಲ್ವಾ ಗೊತ್ತಿಲ್ಲ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಚರ್ಚೆ ನಡೀತದೆ ದಿವಾಕರ್ ದಿವಾಕರ್ ದಶಕಕ್ಕಿಂತ ಹೆಚ್ಚು ರಾಜಕೀಯ ಮಾತಾಡ್ತಾರೆ ಸರಿನಾ ರಾಜಕಾರಣ ಎರಡ್ ಸಾವಿರದ ನಾಲ್ಕು ಕಾಗೋಡ್ ತಿಮ್ಮಪ್ಪ ಅವ್ರನ್ನ ಸೋಲ್ಸುದ್ರಲ್ಲ ಹೌದು ಇಲ್ಲಿ ಬೇಳೂರು ಗೋಪಾಲ ಕೃಷ್ಣ ಇಲ್ಲಿ ಬ್ರಾಹ್ಮಣ ಸಮುದಾಯದ ಮತಗಳು ಹೆಚ್ಚಾಗಿದೆ ನಿಜ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ದಿವಾಕರ್ ಅವರು ದಿವಾಕರ್ ರಾಜ್ಯದ ಪ್ರತಿಷ್ಠಿತರ ಹಲವು ಇದೆಗಳನ್ನ ಮಾಡ್ಬಿಟ್ಟವ್ರೆ ಇವ್ರು ನಿಂತಿಲ್ಲ ಚುನಾವಣೆಗಳನ್ನ ಮಾಡವ್ರೆ ಬಿಜೆಪಿ ಇದ್ರು ಕಾಂಗ್ರೆಸ್ ಅಲ್ಲಿ ಇದ್ರು ಈಗ ಆಮ್ ಆದ್ಮಿ ಪಾರ್ಟಿಲ್ ಇದಾರೆ ಚುನಾವಣೆ ಮಾಡೋದು ಹೆಂಗ್ ಗೊತ್ತು ಕ್ರಿಮಿನಲ್ ಕೇಸ್ ಕೇಸ್ಗಳನ್ನ ನಿಭಾಯಿಸುವ ದೊಡ್ಡ ದೊಡ್ಡ ಪ್ರಕರಣಗಳನ್ನ ನಿಭಾಯಿಸುವ ವಕೀಲರಿಗೆ ರಾಜಕಾರಣ ನಿಭಾಯಿಸಿದ ಗೊತ್ತಿಲ್ವೇ ಕಷ್ಟ ಇವ್ರು ಈಗ ಬಂದವರ ಫೀಲ್ಡ್ಗೆ ಅಂದ್ರೆ ಇವರಾಗ್ಲೇ ರಾಜಕಾರಣ ಯೂತ್ ಕಾಂಗ್ರೆಸ್ ಅಲ್ಲಿ ಹೌದು ಇದೆ ಜೊತೆ ಯಾರು ರಾಜಕಾರಣ ಒಡನಾಟ ಶುರು ಕಾಲೇಜ್ ಡೇಸ್ ಅಲ್ಲಿ ಇವ್ರಲ್ಲಿ ಅವ್ರಲ್ಲ ಸೆಂಟ್ರಲ್ ಮಿನಿಸ್ಟರ್ ಇಲ್ಲಿ ಮಿನಿಸ್ಟರ್ ಅಲ್ಲೇ ವಾಪಸ್ ರಿಟೈರ್ಡ್ ಹೋಗ್ತಾವ್ರೆ ಇವ್ರು ಈಗ ಅಂದ್ರೆ ನಾನು ಸಾಕಷ್ಟು ಮಾಡಿದ್ದೇನೆ ನಾನು ಸಾಕಷ್ಟು ಗಳಿಸಿದ್ದೇನೆ ನಾನ್ ನಮ್ಮ ಮೂರ್ ಕೊಡಬೇಕು ಅನ್ನೋ ಉದ್ದೇಶ ದಿವಾಕರ್ ಹೌದು ದಿವಾಕರ್ ಕಂಡ್ರೆ ಒಂದು ಮರ್ಯಾದೆ ದಿವಾಕರ್ ಕಂಡ್ರೆ ಒಂದ್ ಬೆಲೆ ರೆಸ್ಪೆಕ್ಟ್ ಇಲ್ಲಿ ಬಿಜೆಪಿಯಿಂದ ಅರ್ತಾಳು ಹಾಲಪ್ಪ ಕಾಂಗ್ರೆಸ್ ಇಂದ ಬೇಳೂರು ಗೋಪಾಲಕೃಷ್ಣ ಆಪ್ ಇಂದ ದಿವಾಕರ್ ಅಂದಾಗ ದಿವಾಕರ್ ಸ್ವಲ್ಪ ತೂಕ್ತಾರೆ ಕಂಪೇರ್ ಟು ಕಾಂಗ್ರೆಸ್ ಕಂಪೇರ್ ಟು ಕಾಂಗ್ರೆಸ್ ಹಾಗೆ ನೋಡ್ರಿ ಫೈಟ್ ಯಾರ್ಯಾರು ಗೊತ್ತಾ ಬಿಜೆಪಿ ವರ್ಷ ಕಾಂಗ್ರೆಸ್ ಹೌದು ಕಾಂಗ್ರೆಸ್ ಇದೆಯಲ್ಲ ಕಾಂಗ್ರೆಸಿಗರು ನೀವು ಹಿಂದೆ ತಿರ್ಗಿ ನೋಡೋದಾದ್ರೆ ಬಿಜೆಪಿ ಫೈಟ್ ಆಗುತ್ತೆ ಹೌದು ಆರಾಮಾಗಿ ನಿಧಾನವಾಗಿ ಟಿಕೆಟ್ ಘೋಷಣೆ ಮಾಡಲಿ ಕಾಂಗ್ರೆಸ್ ಅವರು ಯಾಕೆ ವಿಚಾರ ಹೇಳ್ತಾ ಇದಿ ಅಂತಂದ್ರೆ ನಿರ್ಧಾರ ತಗೋತಾರೆ ರಾಜ್ನೊಂದಿ ಮಿಸ್ ಆದರೆ ಅವರೊಂದು ನಿರ್ಧಾರ ನಿರ್ಧಾರ ತಗೋತಾರೆ ದಿವಾಕರ್ ಎಲ್ಲರಿಗೂ ಸಲ್ಲುವ ವ್ಯಕ್ತಿ ಹೌದು ಅದು ಗೊತ್ತಿರಲಿಲ್ಲ ನಿಮಗೆ ಹೌದು ದಿವಾಕರ್ ಎಲ್ಲಾ ಪಾರ್ಟಿ ಓಟ್ ಹಾಕ್ಸ್ಕೊ ಕೆಪಾಸಿಟಿ ಅವ್ರಿಗಿದೆ ಇಟ್ಸ್ ಡೂಯಿಂಗ್ ಗುಡ್ ಬಟ್ ಅರ್ಥಾಳು ಅಲಪ ಬ್ರಾಹ್ಮಣ ಪ್ಲಸ್ ಲಿಂಗ ಆಯ್ತಾ ಪ್ಲಸ್ ಅರ್ತಾಳು ಅಲಪ್ಪ ಈ ಕಾಂಬಿನೇಷನ್ ಇದೆಯಲ್ಲ ಅರ್ತಾಳು ಅಲಪ್ಪ ಒಂದು ಶಕ್ತಿ ಜೊತೆಗೆ ಬಿಜೆಪಿ ಒಂದು ಶಕ್ತಿ ಅದಕ್ಕೊಂದು ವೋಟ್ ಬ್ಯಾಂಕ್ ಬೆಲ್ಲವೂ ಸಹ ಸಾಗರದಲ್ಲಿ ಬಿಜೆಪಿ ಓಟವನ್ನು ಮುನ್ನಡೆಯುವಂತೆ ಮಾಡಿದೆ ಮುನ್ನಡೆ ಕೂಡ ಇದೆ ಕರ್ನಾಟಕ ಫೆಬ್ರವರಿ ಬಟ್ ಆಪ್ ದೊಡ್ಡ ಮಟ್ಟಿಗಿನ ಒಂದು ಪ್ರತಿರೋಧವನ್ನ ಅಂದ್ರೆ ಗೇನ್ ಆಗ್ತಾ ಇದೆ ನೋಡ್ಬೇಕು ಫಲಿತಾಂಶ ಜನಗಳ ಜನ ಜನ ನಿರ್ಧಾರ ಮಾಡ ಜನ ನಿರ್ಧಾರ ಮಾಡ್ತಾರೆ ಯಾಕೆ ಅಂತಂದ್ರೆ ಹೌದು ಕಾಗೋಡ್ ತಿಮ್ಮಪ್ಪ ಅವ್ರ ಇಷ್ಟು ನೋಡಿದೀವಿ ಹೌದು ಮತ್ತ ಅವ್ರ ಮಗಳು ಮೆರಿಟ್ಸ್ ಏನು ಅದೇ ಚರ್ಚೆ ಕಾಗೋಡ್ ಮಗಳು ಅನ್ನೋದೇ ರಾಜನಂದಿನಿಗಿದ ಯಾಕೆ ಬೇರೆಯವ್ರು ಬರಬಾರ್ದು ಬೇರೆ ಕಾಂಗ್ರೆಸ್ ಕಾರ್ಯಕರ್ತ ಬರಬಾರ್ದ ಹೌದು ಬರಂಗಿಲ್ವಾ ಬೇಳೂರು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಕಡೆ ಓಡಾಡ್ಕೊಂಡು ಸೊ ಹಾಗಾಗಿ ಬುದ್ಧಿವಂತ ಜನರಿದ್ದಾರೆ ಸಾಗರದಿಂದ ಹುಟ್ಟಿ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆ ನಿಭಾಯಿಸೋರಿದ್ದಾರೆ ಬೇರೆ ಬೇರೆ ಕಡೆ ಇದ್ದಾರೆ ದಿವಾಕರ್ ಕೂಡ ದೊಡ್ಡ ಮಟ್ಟಿಗೆ ಪೈಪೋಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಹೊಸ ಆಪ್ ನಡುವಿನ ಕಾಳಗ ಸಾಗರದಲ್ಲಿ ನಡೀತಾ ಇದೆ ಫೆಬ್ರವರಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಹಾಗೂ ಭದ್ರಾವತಿ ಶಿವಮೊಗ್ಗ ಗ್ರಾಮೀಣ ಹಾಗೂ ಭದ್ರಾವತಿಯಲ್ಲಿ ಜೆಡಿಎಸ್ ಶಿವಮೊಗ್ಗ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ಸಾಗರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳರಲ್ಲಿ ಐದು ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಜೆಡಿಎಸ್ ಏಳರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೆಬ್ರವರಿ ಫೆಬ್ರವರಿ ಮೆಗಾಸರ್ವೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ